ನಮಸ್ಕಾರ, ನನ್ನ ಹೆಸರು ಕೆ ವಿ ಮಹಾದೇವ್ ಅಂತ ಹೇಳಿ. ಅಂಗೈಯಲ್ಲಿ ಆರೋಗ್ಯಕ್ಕೆ ಸರ್ವರಿಗೂ ಸ್ವಾಗತ. ನಾನು ಈ ದಿನ ನಿಮಗೆಲ್ಲ ಕ್ವಾಮದೌತಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಕ್ವಾಮದೌತಿ ಮಾಡುವುದರಿಂದ ನಮ್ಮ ಜಠರದಲ್ಲಿ ಶೇಖರವಾಗಿರತಕ್ಕಂತಹ ಬ್ಯಾಕ್ಟೀರಿಯಾಗಳು ಹಾಗೂ ಕಲ್ಮಸಗಳನ್ನು ಹೊರಹಾಕುವ ಕ್ರಿಯೆಯೇ ವಾಮದೌತಿ. ವಾಮದೌತಿ ಮಾಡುವುದರಿಂದ ಪ್ರತಿದಿನ ಬೆಳಗ್ಗೆ ಕೆಲವರಿಗೆ ವಾಕರ್ಕೆ ವಾಮಿಟ್ ಸೆನ್ಸೇಷನ್ ಇರುತ್ತದೆ. ಅಂತಹವರು, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿರುವವರು, ಆ್ಯಸಿಡಿಟಿ ಇರುವವರಿಗೆ ಇದು ತುಂಬ ಪ್ರಯೋಜನಕಾರಿ. ಮತ್ತು ಈ ಬೆಳಗ್ಗೆ ಎದ್ದು ಕೆಲವರಿಗೆ ವಾಂತಿ ಬರುತ್ತದೆ ಮತ್ತು ತಲೆನೋವು, ಪ್ರತಿದಿನ ಎದ್ದ ತಕ್ಷಣ ತಲೆನೋವು, ವಚ್ಚ ತಲೆನೋವು ಅಥವಾ ಪೂರ್ತಿ ತಲೆನೋವು, ತಲೆ ಹಿಡಿದಕೊಂಡ ಹಾಗಾಗುವುದು, ಇಂತಹ ಸಮಸ್ಯೆಗಳು ಬರುವುದು ಪಿತ್ತದಿಂದ. ಪಿತ್ತದ ಸಮಸ್ಯೆ, ಜಠರದಲ್ಲಿ ಪಿತ್ತೋತ್ಪತ್ತಿ ಜಾಸ್ತಿಯಾದಾಗ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಸೊ ಇದಕ್ಕೆಲ್ಲ ಪರಿಹಾರ ವಾಮದೌತಿ. ವಾಮದೌತಿಯನ್ನು ಹೇಗಪ್ಪ ಮಾಡೋದು ಅಂದರೆ, ಒಂದು ಪಾತ್ರೆ ತಗೊಳ್ಳಿ. ಒಂದು ಪಾತ್ರೆಗೆ ನೋಡಿ, ಇದು 200 ml ಗ್ಲಾಸ್ನಲ್ಲಿ 5 ಗ್ಲಾಸ್ ನೀರು ತಗೊಂಡು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಒಂದು ಅರ್ಧ ಸ್ಪೂನ್ ಸಾಲ್ಟ್ ತಗೊಂಡು, ಉಪ್ಪನ್ನು ತೆಗೆದುಕೊಂಡು ಇದಕ್ಕೆ ಹಾಕಿ, ಈ ನೀರಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಹೀಗೆ ಸಾಲ್ಟು ಈ ಬಿಸಿ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಆಗಬೇಕು. ಚೆನ್ನಾಗಿ ಮಿಶ್ರಣವಾದ ನೀರನ್ನು, ತುಂಬ ಬಿಸಿ ಬೇಡ, ವಾರ್ಮ್ ವಾಟರ್, ಬೆಚ್ಚಗಿನ ನೀರು, ಬೆಚ್ಚಗಿನ ನೀರನ್ನು ತೆಗೆದುಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನೀರನ್ನು ತೆಗೆದುಕೊಂಡು ಕುಡಿಯಿರಿ. ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು, ಖಾಲಿ ಹೊಟ್ಟೆನಲ್ಲಿ ನೀರು ಕುಡಿಬೇಕು. ಕಾಫಿ, ಟೀ, ಹಾಲು ಈ ಥರದ ಯಾವುದನ್ನು ಕೂಡ ಕುಡಿದಿರಬಾರದು.
ಇಲ್ಲಿಗೆ 5 ಗ್ಲಾಸ್ ಆಯ್ತು. 5 ಗ್ಲಾಸು ಇಂಟು 200 ml 1 ಲೀಟ್ರ್ ನೀರು. ಆನಂತರ ನಿಮ್ಮ ಹೊಟ್ಟೆಯನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು. ಚೆನ್ನಾಗಿ ಹೀಗೆ ಮಸಾಜ್ ಮಾಡಿ. ಮೇಲೆ ಕೆಳಗೆ ಹಾಗೂ ಎಡಬಲದಿಂದ ಅಕ್ಕಪಕ್ಕದಿಂದ ಚೆನ್ನಾಗಿ ಹೊಟ್ಟೆಯನ್ನು ಮಸಾಜ್ ಮಾಡಿ. ಚೆನ್ನಾಗಿ ಹೊಟ್ಟೆಯನ್ನು ಮಸಾಜ್ ಮಾಡಿದ ನಂತರ ಹೀಗೆ ಕುಳಿತುಕೊಂಡು ನಿಮ್ಮ 3 ಬೆರಳುಗಳನ್ನು ಗಂಟಲಲ್ಲಿ ಹಾಕಿ ವಾಮಿಟ್ ಮಾಡಬೇಕು, ಅಂದರೆ ವಾಂತಿ ಮಾಡಬೇಕು. ಈ ಥರ ವಾಂತಿ ಮಾಡುವುದರಿಂದ ನಿಮ್ಮ ಕರಳಲ್ಲಿರುವಂತಹ ವಿಷಯುಕ್ತ ವಸ್ತು ವಾಂತಿಯ ಮೂಲಕ ಹೊರಬರುತ್ತದೆ.